ನಮಸ್ಕಾರ, ನಿಮ್ಮ ಕೆನಲ್ ಹೇಳ್ಬೋದು? ನಮ್ದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒಂದಲ್ಲಿ ನೀಲಾವರಿ ನಗರ ಅಂತ. ಕೆನಲ್ ಹೆಸರು ಏನಂತ? ಬಿನ್ ಚೈಮ್ಸ್ ಕೆನಲ್. ಏನೇನು ಡೌಟ್ಸ್ ಇಟ್ಕೊಂಡಿದ್ದೀರಾ? ನಮ್ದು ಬರೀ ಸೈಂಟ್ ಬರ್ನಾಡು ಚೌಚೌ ಸೈಂಟ್ ಬರ್ನಾಡು ಚೌಚೌ ಮತ್ತು ನ್ಯೂ ಫೋನ್ ನ್ಯೂ ಫೋನ್. ಸೊ ನಿಮಗೆ ಇಷ್ಟ ಆದ ಡಾಗ್ ಯಾವ್ದು ಅಂತ ಹೇಳಿ? ಬರ್ನಾಡು ಸೈಂಟ್ ಬರ್ನಾಡು. ಯಾಕೆ ಬರ್ನಾಡ್ನ ಮಾತ್ರ ಮೆನ್ಷನ್ ಮಾಡಿದ್ರೆ ತುಂಬ ಜಾಸ್ತಿ ಅಂದರೆ ಇದು ಬಂದು ತುಂಬ ಹೆಂಗಂದರೆ ಫರ್ರಿ ಆಗಿ ಹ್ಯೂಜ್ ಬ್ರೀಡು, ಜನಗಳಿಗೆ ಎಲ್ಲರಿಗೂ ಅಟ್ರಾಕ್ಟಿವ್ ಆಗುತ್ತೆ. ಮತ್ತು ಸೈಂಟ್ ಅಂದರೆ ಮೀನಿಂಗ್ ಗೊತ್ತಿದೆ ಅಲ್ವಾ? ಲಾರ್ಜ್ ಬ್ರೀಡ್. ಹಾಂ, ಲಾರ್ಜ್ ಬ್ರೀಡು. ಮತ್ತು ತುಂಬ ಏನು ಹೆಂಗೆ ಹೇಳ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ನಮ್ಮ ಹತ್ರ ಚೆನ್ನಾಗಿರುತ್ತೆ, ಒಳ್ಳೆ ಗಾರ್ಡಿಂಗ್ ಡಾಗ್ ಥರನೂ ಯೂಸ್ ಆಗುತ್ತೆ. ಎನರ್ಜಿ ವೈಸ್ ಹೆಂಗಿದೆ ಡಾಗ್ಸ್? ಎನರ್ಜಿ ವೈಸ್ ಬಂದು ನಿಮಗೆ 9 months 10 months ಆ ಟೈಮಲ್ಲೆಲ್ಲ ನಿಮಗೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಅದೇ ಏಜ್ ಆಗ್ತಾ ಆಗ್ತಾ 2 years 3.5 years ಆದಮೇಲೆ ಆ ಬಿಹೇವಿಯರ್ ಏನಂದರೆ ಅದು ಕೆಲಸ ಏನಿದೆಯೋ ಅದು ಮಾತ್ರ ಮಾಡಿಬಿಟ್ಟು ಸೈಲೆಂಟ್ ಆಗಿಬಿಡೋದು. ಫುಡ್ ರೂಟೀನ್ ಹೆಂಗಿದೆ ಡಾಗ್ಸ್ದು? ಫುಡ್ ರೂಟೀನ್ ಅಂತ ಮೇಂಟೈನ್ ಮಾಡಬೇಕಂದ್ರೆ ನಮಗೆ ಜಾಸ್ತಿ ತುಂಬ ಹೆವಿ ಖರ್ಚೇನು ಬರಲ್ಲ. ಮೇಲ್ಗಳಿಗೆಲ್ಲ ನಾವು ಮಾರ್ನಿಂಗ್ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೈ ಫುಡ್ಡು, ಮೇಲ್ಗೆಲ್ಲ 500 grams ಡ್ರೈ ಫುಡ್ಡು, ಈವ್ನಿಂಗ್ ಟೈಮು ಎಲ್ಲರೂ ಚಿಕನ್ ರೈಸ್. ಸೊ ಅಣ್ಣ, ಇದು ಲಾರ್ಜ್ ಬ್ರೀಡ್ ಆಗಿರೋದಕ್ಕಿಂತ ಪಪ್ಪೀಸಲ್ಲಿ ಮೀನಾಗ ಏನೇನು ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇದೆ ಅಣ್ಣ? ಪಪ್ಪೀಸ್ ಅಂದರೆ ಕಾಮನ್ ಎಲ್ಲ ಮರಿಗೂ, ಅದು ಈ ಬ್ರೀಡ್ ಅಂತಲ್ಲ, ಯಾವುದೇ ಬ್ರೀಡ್ ಇದ್ದರು ನಿಮಗೆ ಕಾಮನ್ ಆಗಿ ಬರೋದು. ಫಸ್ಟು ನಿಮಗೆ ಸ್ಟಾರ್ಟ್ ಆಗೋ ವೈರಸ್ ಅಂತ ಹೇಳಿದ್ರೆ ಪಾರ್ವ. ಅದು ಬಂದು ಯಾವುದಕ್ಕೆ ಅಂದರೆ ನಾವು ಕರೆಕ್ಟ್ ಟೈಮ್ಗೆ ಡಿವಾರ್ಮ್ ಮಾಡಿಲ್ಲ, ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನ್ ಮಾಡಿರಲ್ಲ, ಆದ್ದರಿಂದ ನಮಗೆ ಆ ಡಿಸೀಸ್ ಬರೋದು. ಮತ್ತು ಆಮೇಲೆ ನಾವು ಮರಿಗಳನ್ನ ಬಂದು ಕ್ಲೀನಾಗಿಟ್ಟಿರಬೇಕು. ನಾರ್ಮಲಾಗಿ ಡೈಲಿ ಮಾರ್ನಿಂಗ್ ಈವ್ನಿಂಗ್ ಟ್ರೈ ಕ್ಲೀನ್ ಮಾಡೋದು, ಅದೆಲ್ಲ ನಾವು ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಕ್ಲೀನ್ ಆಗುತ್ತೆ. ಅಣ್ಣ, ಫಸ್ಟ್ ವ್ಯಾಕ್ಸಿನೇಷನ್ ಯಾವ ದಿನದಲ್ಲಿ ಕೊಡೋಕ್ಕೆ? ನಾವು 30 days ಪಪ್ಪಿ ಡಿ ಪಿ ಅಂತ ಮಾಡ್ತೀವಿ. ಕೆಲವರು ಅದು ಯಾರೂ ಮಾಡಲ್ಲ, ಕೆಲವರು ಮಾಡ್ತಾರೆ, ಕೆಲವರು ಬಂದು 45 days ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿರ್ತಾರೆ. ನಮ್ದು ಹಂಗಲ್ಲ, ಪಪ್ಪಿ ಬಾರ್ನ್ ಆಗಿ 10 days ಫಸ್ಟ್ ಡಿವಾರ್ಮ್, 20 days ಸೆಕೆಂಡ್ ಡಿವಾರ್ಮ್, ಮತ್ತು 30 days ಒಂದು ಡಿವಾರ್ಮ್ ಮಾಡಿಬಿಟ್ಟು ಪಪ್ಪಿ ಡಿ ಪಿ ಮಾಡ್ತೀವಿ. ಹೌದು. ಸೊ ಪಪ್ಪೀಸ್ ಎಷ್ಟು ದಿನ ಆದಮೇಲೆ ಕೊಡ್ತೀರಾ? ಪಪ್ಪಿ ನಾವು ಕೆಲವು ಕಸ್ಟಮರ್ ಬಂದು ಕೇಳ್ತಾರೆ 90 days ಆದಮೇಲೆ ತೊಗೋತೀನಿ ಅಂತಾರೆ, ನಮ್ಮ ಹತ್ರ ಬಂದು 45 days 50 days ಫಸ್ಟ್ ವ್ಯಾಕ್ಸಿನ್ ಆಗಿ ಸೆಕೆಂಡ್ ವ್ಯಾಕ್ಸಿನ್ ರೆಡಿ ಇರೋವಾಗ ಕಸ್ಟಮರ್ ಕೊಡೋದು. ಎಲ್ಲ ವಿತ್ ಕೆ ಸಿ ಐ ಕೊಡ್ತೀರಲ್ಲ? ಹೌದು, ಎಲ್ಲ ವಿತ್ ಕೆ ಸಿ ಐ ಕೊಡೋದು. ಸೊ ಯಾವ್ಯಾವ ಡಾಗ್ಸ್ ನಿಮ್ಮದ್ರಲ್ಲಿ ಇಂಡಿಯನ್ ಚಾಂಪಿಯನ್ಸ್ ಆಗಿದೆಯಾ? ನಮ್ಮದ್ರಲ್ಲಿ ಇಂಡಿಯನ್ ಚಾಂಪಿಯನ್ ಅಂದರೆ ಜಂಬೋ ಅಂತ. ಜಂಬೋ ಇವನು ಬಂದು ನ್ಯೂ ಏಜ್ ಕೆನಲಲ್ಲಿ ಅವತಾರ್ ಅಂತ ಇದೆ, ನಾರ್ತಲ್ಲಿ ನಾರ್ತ್ ಆದರ್ಶ್ ಕುಮಾರ್ ಅಂತ ಇದ್ದಾರೆ, ಅವ್ರ ಹತ್ರ ಅವತಾರ್ ಅಂತ ಒಂದಿದೆ, ಅದ್ರ ಮಗ ಬಂದು ಅವನು ಜಂಬೋ. ನೀವು ಅಲ್ಲಿಂದ ತರಿಸಿದ್ದೆ ಅವನ್ನ? ಹಾಂ ಹೌದು, ಅಲ್ಲಿಂದ ತರಿಸಿದ್ದೆ. ಇವನು ಇವನು ಬಂದು ನಮ್ದು ಇಂಡಿಯಾ ಬ್ರೆಡ್ ಇನ್ ಇಂಡಿಯಾ ಮೇಲೆ ಇವ್ರ ತಂದೆ ಬಂದು ಬ್ರೆಡ್ ಇನ್ ಇಂಡಿಯಾ, ಬಟ್ ಸೈಂಟ್ ಬರ್ನಾರ್ಡ್ ಬಂದು ಹೊಸದಾಗಿ ಆ ಟೈಮಲ್ಲಿ ಬಂದು ಇವ್ರ ಅಪ್ಪ ಬಂದು ತುಂಬ ಹೆಸರು ಮಾಡಿದ್ದಾರೆ ಪೈಥಾನ್ ಅಂದ್ಬಿಟ್ಟು. ನಮ್ಗೆ ಗುರು ಒಬ್ರು ಇದಾರೆ ಕಿರಣ್ ಗೌಡ ಅಂತ, ಸಿಂಹ ಕೆನಲ್. ಅವರು ಅವ್ರ ಹತ್ರ ಇದ್ದ ಪೈಥಾನ್, ಅವ್ರ ಹತ್ರ ಬ್ರೀಡ್ ಅಮ್ಮ ಅವ್ರು ಬ್ರೀಡ್ ಮಾಡಿದ್ರು, ಅವ್ರ ಹತ್ರ 3 years ಇತ್ತು, ಅವ್ರ ಹತ್ರ ಇಂದ ಆಮೇಲೆ ನಾನು ತಗೊಂಡಿರೋದು. ಸೊ ಅವನ ಬಗ್ಗೆ ಹೇಳ್ಬೇಕಂದ್ರೆ ಇವನ್ ಬಂದು ಸೇಮ್ ನ್ಯೂ ಏಜ್ ಕೆನಲ್ ಅಂತ ಹೇಳಿದೆ ಅಲ್ವಾ, ಅವ್ರ ಹತ್ರ ವರ್ಜಿಲ್ ಅಂತ ಒಂದು ಗಂಡಿನ, ಅದ್ರ ಮಗ ಇವನು. ಇವನು ವರ್ಜಿಲ್ ಮಗ. ಸೊ ಇವಾಗ ಇರೋದ್ರಲ್ಲಿ 3 ಇಂಡಿಯನ್ ಚಾಂಪಿಯನ್ಸ್ ಅಲ್ಲ, ಅವನು ಇಂಡಿಯನ್ ಚಾಂಪಿಯನ್, ಇವನು ಇಂಡಿಯನ್ ಚಾಂಪಿಯನ್. ಇವ್ನು ಶೋ ಮಾಡಿಲ್ಲ. ಇವನ್ದು 5 ಆಗಿದೆ ಲೈನಪ್. ಲೈನಪ್ ಅಲ್ಲಿ ಬಂದಿಲ್ಲ, ಅವನ್ನೆಲ್ಲ ಲೈನಪ್ ಎಲ್ಲ ಬಂದಿದೆ, ಚಾಂಪಿಯನ್ ಆಗ್ಬಿಟ್ಟಿದ್ದ ನಾನು. ನಾನು ಕೇರಳ, ಕಣ್ಣೂರು. ಕಣ್ಣೂರು ಕೇರಳದಲ್ಲೇ 2 ಜಾಗದಲ್ಲಿ ಮಾಡಿದ್ದಾರೆ. ನಮ್ಮ ಸೆಬಿನ್ ಅಂತ ಒಬ್ರು ಇದ್ದಾರೆ ಫ್ರೆಂಡ್, ಅವರೇ ಮಾಡಿಸಿದ್ದಾರೆ. ಹ್ಯಾಂಡ್ಲರ್ ಯಾರನ್ನ? ಸೆಬಿನೇ. ಸರಿ, ಅಣ್ಣ ಅದೇ ಜಂಬೋ ಬಗ್ಗೆ ಹೇಳಿದ್ರಲ್ಲ, ಇವನ್ಗೆ ಎಷ್ಟು ಲೈನ್ ಅಪ್ ಬಂದಿದೆ ಇವಾಗ ಟೋಟಲ್? ಆಗಿ ಇವಂದು ಒಂದು 2 lineup ಬಂದಿದೆ. ಇವ 2 lineup. ಸೊ ಎಷ್ಟು BOPs ಟೋಟಲ್ ಆಗಿ? ಇವಂದು 10 ಹತ್ತಿದೆಯಾ? ಓಕೆ. ಇವನ್ ಪಪ್ಪೀಸ್ ಯಾವ್ದಾರು ಇಂಡಿಯನ್ ಚಾಂಪಿಯನ್ಸ್ ಆಗಿದೆಯಾ? ಇಲ್ಲ, ಮಾಡಿಸಿಲ್ಲ. ಯಾವುದು ಮಾಡಿಸಿಲ್ಲ? ಸೊ ಇವಂದು ಇವಂದು ಬಂದು ಪಪ್ಪಿಗಳು ತುಂಬಾ ಜಾಗದಲ್ಲಿ ಇದೆ. ಓಕೆ. ಸೊ ಕೆಲವು ಕಸ್ಟಮರ್ ಮನೇಲಿ ಬಂದು ತುಂಬಾ ಜನ ಮಾಡಿಸಿದ್ದಾರೆ. ಓಕೆ. ಕೆಲವ್ರು ಬಂದು ಮಾಡಿಸಿಲ್ಲ, ಕೆಲವ್ರು ಬಂದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಇಟ್ಟಿದ್ದಾರೆ. ಓಕೆ ಓಕೆ. ಇವಾಗ ನೀವು ಮೇನ್ ಆಗಿ ಸ್ಟೆಡ್ ಡಾಗ್ಸ್ ಅಂತ ಇಟ್ಕೊಂಡಿದ್ರಲ್ಲ, ಮೇನ್ ಆಗಿ ನಮ್ಮ ಮೇಲ್ಸ್ ನಾವು ತೋರಿಸಿರೋದು 3 ಮೇಲ್ ಡಾಗ್ಸ್. ಸೊ ಇವ್ರದ್ದು ಬಂದ್ಬಿಟ್ಟು ಇವಾಗ ಎಷ್ಟು ಮಂತ್ಲಿ ಎಷ್ಟು ಮೀಟಿಂಗ್ ಕೊಡ್ತೀರಾ? ಮಂತ್ಲಿ ಅಂತ ನೋಡಿದ್ರೆ ಒಬ್ಬರಿಗೆ ಬಂದು 2 meetings. ಕೆಲವ್ರು ಬಂದು ಇವ್ರಿಗಂತಾನೆ ಬರ್ತಾರೆ, ಕೆಲವ್ರು ಬಂದು ಇವ್ರಿಗಂತಾನೆ ಬರ್ತಾರೆ. ಓಕೆ. ನಾ ಫೀಮೇಲ್ಸ್ ಎಷ್ಟು ಇಟ್ಕೊಂಡಿದ್ರೆ ನೀವು? ನನ್ನ ಹತ್ರ ಫೀಮೇಲ್ ಬಂದು 10 ಫೀಮೇಲ್ಸ್ ಇದೆ. ಪಪ್ಪೀಸ್ ಯಾವ್ದಾದ್ರು ಇದೆಯಾ? ಪಪ್ಪೀಸ್ ಬಂದು
ಚಿಕ್ಕ ಮರಿಗಳಿದೆ ಬಾರ್ನ್ ಆಗಿರೋದು ಬಾರ್ನ್ ರೆಡಿ ನ್ಯೂ ಬಾರ್ನ್ ಬೇಬಿಸ್. ಸೊ ಹಂಗಂದ್ರೆ ನಮ್ಮ ಚಾನೆಲ್ ಹಾಕುವಾಗ ನಿಮಗೆ ಡೆಲಿವರಿ ಪಪ್ಪೀಸ್ ಕೊಡಕ್ಕೆ ಇರ್ಬೋದು. ಹೌದು. ಸೊ ಇವಾಗ ನನಗೆ ಬೇರೆ ಪಪ್ಪೀಸ್ ಯಾವ್ದು 1 ಇಯರ್ ಇಲ್ಲ ಕೆಳಗಡೆ ಇರೋದು ಪಪ್ಪೀಸ್ ನ ತೋರಿಸ್ಬೋದಾ ಅಣ್ಣ? ತೋರಿಸ್ತೀನಿ, ಕೆನಲ್ ಅಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ. ಓಕೆ ಓಕೆ, ಸರಿ ಅಣ್ಣ. ಸೊ ಮತ್ತೆ ಅಣ್ಣ, ನಿಮಗೆ ಗ್ರೂಮಿಂಗ್ ಹೇಳಿದ್ರಲ್ಲ, ನೀವು ಹೆಂಗೆ ಗ್ರೂಮಿಂಗ್ ಯಾವಾಗ ಮಾಡಿಸ್ತೀರ ಅಣ್ಣ? ಗ್ರೂಮಿಂಗ್ ಬಂದು ಮಂತ್ಲಿ ಟ್ವೈಸ್, ಅಂದ್ರೆ 15 ಡೇಸ್ಗೆ ಒಂದು ಮಾಡಿಸ್ತೀನಿ. 15 ಡೇಸ್ ಒನ್ಸ್. ಹೌದು. ಓಕೆ ಓಕೆ, ಸರಿ ಅಣ್ಣ. ಅದಕ್ಕೆ ನಾವು ಬಂದು ಒಂದು ಇವಾಗ 60 ಡೇಸ್ ತನಕ ನಮಗೇನು ಪ್ರಾಬ್ಲಮ್ ಇರಲ್ಲ, ಟೈಲ್ಸು ಅದ್ರ ಮೇಲೆಲ್ಲ ವಾಕ್ ಮಾಡ್ತಾ ಇದ್ದೀವಿ. ಈ 60 ಡೇಸ್ ಆದಮೇಲೆ ಒಂಚೂರು ರಫ್ ಸ್ಪೇಸಲ್ಲಿ ವಾಕಿಂಗು ಅದೆಲ್ಲ ಮೈಂಟೈನ್ ಮಾಡಬೇಕು. ಮತ್ತು ಕ್ಯಾಲ್ಶಿಯಮ್ಮು ಸಿರಪ್ಪು ಮಲ್ಟಿವಿಟಮಿನ್ ಸಿರಪ್ ಎಲ್ಲ ಬರುತ್ತೆ, ಇದೆಲ್ಲ ಕೊಡ್ತಾ ಇದ್ರೆ ನಿಮಗೆ ಜಾಯಿಂಟ್ಗೆಲ್ಲ ಹೆಲ್ತಿಯಾಗಿರುತ್ತೆ, ಜಾಯಿಂಟು ಏನು ವೀಕ್ ಇರಲ್ಲ, ನಿಮ್ಮ ವಾಕಿಂಗ್ ಸ್ಟೈಲ್ ಮಾಡೋದು ಅದು ಸ್ಲಿಪ್ ಆಗುತ್ತೆ. ಮತ್ತೆ ಮೇನಾಗಿ ಇವಾಗ ಪಪ್ಪಿ ತಗೊಂಡಿದ್ದೀವಿ, ಎಸ್ ಎಲ್ಲಿ ಫೀಡ್ ಮಾಡ್ಬೇಕು ಅಂದ್ಬಿಟ್ಟು ಸುಮಾರು ಜನಕ್ಕೆ ತಗೊಳ್ಳಲ್ಲ, ಗೊತ್ತಿರಲ್ಲ, ಒಂದು ಖುಷಿ ಮೇಲೆ ತಗೊಳ್ತಾರೆ. ಎಸ್ ಎಲ್ಲಿ ಫೀಡ್ ಮಾಡಬೇಕು ಏನು ಎತ್ತ ಅಂದ್ಬಿಟ್ಟು ಗೊತ್ತಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಕೆಲವು ಅದು ಅಂದರೆ ಈ ಬ್ರೀಡಿಗೆ ಒಂಥರ ಫೀಡಿಂಗ್ ಬೇರೆ ಸ್ಟೈಲ್ ಇರುತ್ತೆ, ಇದಕ್ಕಿಂತ ಅಂದರೆ ಟಾಯ್ ಬ್ರೀಡಿಗೆ ಒಂಥರ ಬೇರೆ ಥರ ಫೀಡಿಂಗ್ ಸ್ಟೈಲ್ ಇರುತ್ತೆ. ನಾವೇನು ಹೇಳೋದು ಗೊತ್ತಿರೋ ಕಸ್ಟಮರ್ಗೆ, ನಮ್ಮ ಹತ್ರ ಬಂದು 30 ಡೇಸ್ ತನಕ ನಾವು ರಾಯಲ್ ಕೆನಿನ್ ಕೊಡ್ತೀವಿ, ಪೆಡಿಗ್ರಿ ಪ್ರೋ ಕೊಡ್ತೀವಿ, ಅದು ಬಂದು ನಮ್ಮ ಸ್ಟೈಲಲ್ಲಿ ನಾವು ಕೊಡ್ತೀವಿ. ಯಾಕಂದರೆ ನಮ್ಗೆ ಗೊತ್ತು ಪಪ್ಪಿ ಹೆಂಗೆ ಬೂಸ್ಟ್ ಮಾಡಬೇಕು, ಪಪ್ಪಿ ವೀಕ್ ಆದರೆ ಏನು ಫೀಡಿಂಗ್ ಕೊಡಬೇಕು ಅಂತ. ಬಟ್ ಕಸ್ಟಮರ್ಗೆ ಫಸ್ಟು ಪ್ರಿಫರ್ ಮಾಡೋದು ನಾವೇನಂದರೆ ತೊಗೊಂಡೋಗಿ ಫಸ್ಟು ಸೆರ್ಲ್ಯಾಕ್ ಕೊಡಿ ಅಂತ. ಸೆರ್ಲ್ಯಾಕ್ ಬಂದು ವೀಟಾ ಬಂದಿದೆ ಸ್ಟೇಜ್ 6, ಅದು ಬಂದು ಏನಂದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಮತ್ತು ಏನೇ ಎಷ್ಟೇ ಜಾಸ್ತಿ ತಿಂದರೂ ಸ್ಟಮ್ ಪ್ಲಾಟ್ ಆಗೋದು ಅದೆಲ್ಲ ಬರಲ್ಲ, ಈಸಿ ಡೈಜೆಷನ್ ಆಗುತ್ತೆ. ಏನಕ್ಕೆ ಅದಕ್ಕೆ ಕೂಡ ಕೇಳ್ತೀನಂದರೆ, ನಾವು ನಮ್ಮ ಮನೆಯಲ್ಲಿ ನಾವು ಏನೇನು ಅಂದರೆ ವೆರೈಟಿ ವೆರೈಟಿ ಫುಡ್ ಕೊಟ್ಟು ನಾವು ಸೈಜ್ ಮಾಡಿಸಿಟ್ಟಿರ್ತೀವಿ. ಕಸ್ಟಮರ್ಗೆ ಅದೆಲ್ಲ ಹೇಳಿದ್ರೆ ಕಸ್ಟಮರ್ಗೆ ಅರ್ಥ ಮಾಡ್ಕೊಳೋಕ್ಕಾಗಲ್ಲ, ಅಂದರೆ ಯಾವುದ್ಯಾವುದು ಏನು ಅಂತ ಗೊತ್ತಾಗಲ್ಲ, ನಮ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ, ಅದು ಅವ್ರಿಗೂ ಆಗಲ್ಲ ನಮಗೂ ಆಗಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಫಸ್ಟು ನೀವು ತೊಗೊಂಡೋಗಿದ ತಕ್ಷಣ ಸೆರ್ಲಾಕ್ ಕೊಡಿ ಅಂತೀವಿ. ಸೆರ್ಲಾಕ್ ಒಂದು 3 ಬ್ಯಾಗ್ ಖಾಲಿ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ. ನಿಮ್ಗೊಂದು ಸೆರ್ಲಾಕ್ ಬಂದು ಮಿಕ್ಸ್ ಮಾಡಿಕೊಂಡು ಬರ್ನಾಡ್ ಅಂದರೆ ಒಂದು 5 ಟೈಮ್ಸ್ ಡೈಲಿ ಕೊಡಬೇಕು, 2-3 ಅವರ್ಸ್ಗೆ ಒಂದು ಸಲ ಕೊಡ್ತಾ ಇರಬೇಕು. ಏನಂದರೆ ತುಂಬ ಹೆವಿ ಕೊಡಬಾರ್ದು, ಚೂರು ಚೂರು ಕೊಡಿ, ಜಾಸ್ತಿ ಕೊಡಿ. ಮತ್ತು ಪಪ್ಪೀಸ್ದೆಲ್ಲ ಕೋಟ್ ಬೆಳೆಯೋಕ್ಕೆ ಏನಂತ ಕೊಡ್ಬೋದು? ಕೋಟ್ ಅಂದರೆ ಇವಾಗ ಇದಪ್ಪ ಬಂದು ಲಾಂಗ್ ಕೋಟ್, ಇದಕ್ಕೆ 100% ಲಾಂಗ್ ಕೋಟ್ ಬಂದೇ ಬರುತ್ತೆ. ಕೆಲವು ಕಸ್ಟಮರ್ ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಸಾಲ್ಟು ಬೇರೆ ಥರ ಏನು ಮಲ್ಟಿವಿಟಮಿನ್ ಸಿರಪ್ಪು ಕ್ಯಾಲ್ಶಿಯಂ ಸಿರಪ್ಪು ಈ ಥರ ಕೊಡದಿರೋ ಸಾಕರದಿಂದ ಏನಾಗುತ್ತೆ, ಇದು ಬಂದು ಡಾರ್ಕ್ ಬರಲ್ಲ, ನಿಮಗೆ ಕೂದಲು ಬರುತ್ತೆ ಉದ್ದ, ಬಟ್ ಡಾರ್ಕ್ ಆಗಿರಲ್ಲ, ಲೈಟ್ ಆಗಿರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತೆ. ನೀವು ಈ ಶಾಪ್ ಫುಡ್ ಅಂದರೆ ಪೆಡಿಗ್ರಿ ಪ್ರೋ ತೊಗೊಂಡು ಅದರಲ್ಲಿ ಎಲ್ಲ ಕಂಟೆಂಟು ಇರುತ್ತಲ್ಲ, ಅದು ಕೊಡೋದ್ರಿಂದ ನಿಮಗೆಲ್ಲನೂ ಅದರಲ್ಲಿ ಆ್ಯಡ್ ಆಗಿರುತ್ತೆ. ನಾವು ಏನಂದ್ರೆ ನಾರ್ಮಲಾಗಿ ಮಲ್ಟಿವಿಟಮಿನ್ ಒಂದು ಕೊಡಲೇಬೇಕು. ನಾವು ಪ್ರವಿ ಬೂಸ್ಟ್ ಕೊಡ್ತೀವಿ, ಪ್ರವಿ ಕಾಲ್ ಪೆಟ್ ಕೊಡ್ತೀವಿ, ದೊಡ್ಡ ನಾಯಿಗಳಿಗೆ ಟ್ಯಾಬ್ಲೆಟ್ಗಳು ಕೊಡ್ತೀವಿ. ಸೊ ಇವ್ರಿಗೆ ಇವ್ರಿಗೆ ಮರಿಗಳಿಗೆ ನಾವು ಫೀಡಿಂಗ್ ಅಂತೂ ಇವಾಗ 3 ಮಂತ್ಸ್ವರೆಗೂ ಬರೀ ಡ್ರೈ ಫುಡ್ಡಲ್ಲೇ ಇಟ್ಟಿರ್ತೀವಿ, 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗುವವರೆಗೂ ಡ್ರೈ ಫುಡ್, ಆಮೇಲೆ ಎಗ್ ಆ್ಯಡ್ ಮಾಡ್ತೀವಿ, ಆಮೇಲೆ ಚಿಕನ್. ಸೊ ಇವ್ರು ಬಂದ್ಬಿಟ್ಟು ಫ್ಯೂಚರ್ ಕೆನಲ್ಗೆ. ಹೌದು. ಇವನ ಹೆಸರು ಏನಾದ್ರು ಇಟ್ಕೊಂಡಿದ್ದೀರಾ? ಇವನ ಹೆಸರು ಬಂದು ಸಿಂಬಾ. ಸೊ ಕೆ ಸಿ ಎ ಬಂತ? ಅಪ್ಲೈ ಮಾಡಿದ್ದೀನಿ ಕೆ ಸಿ ಎ ಬಂದು, ಇವಾಗೆಲ್ಲ ಗೊತ್ತಲ್ಲ 70 ಡೇಸ್ ಆಗ್ತದೆ. ಸೊ ಇವ್ರ ಪ್ಯಾರೆಂಟ್ಸ್ ಬಂದ್ಬಿಟ್ಟು ಚಾಂಪಿಯನ್ ಇದೆಯಲ್ಲ? ಅಪ್ಪ ಬಂದು ಜೂನಿಯರ್, ಅವಾಗಲೇ ನೋಡಿದ್ದಲ್ಲ, ಅವನಪ್ಪ ಅಮ್ಮ ಬಂದು ಬ್ರೆಡ್ ಇನ್ ಇಂಡಿಯಾ. ನಾರ್ಮಲ್ ನಾರ್ಮಲ್ ಶೋ ಮಾಡಿ ಶೋ ಮಾಡಿ. ಮತ್ತೆ ಏನೇನು ಹೇಳ್ಬೇಕು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಳ್ಳೆ ಬ್ರೀಡು ಚೆನ್ನಾಗಿದೆ, ಮತ್ತು ನೀವು ನೋಡಿಕೊಂಡು ತಗೋಬೇಕು ಮಾಡಬೇಕು ಎಲ್ಲ ಇದೆ.